ಅದೇ ರೀತಿ ಅಂತ ಆಕ್ರೋಶವನ್ನ ನಿನ್ನೆ ನಿನ್ನೆವರೆಗೂ ಕೂಡ 4,000 ಇದ್ದ 4.5 ಸಾವಿರ ಹಣ ಬಿಡಿಸ್ಕೋದಕ್ಕಿದ್ದಂತ ಅವಕಾಶವನ್ನ ಇವತ್ತು 2,000ಕ್ಕೆ ಬಿಡಿಸಿರೋದ್ರಿಂದ ಚಿಲ್ಲರೆ ಸಮಸ್ಯೆ ಕೂಡ ನಿರ್ಮಾಣ ಆಗ್ತದೆ. ಯಾಕಂದ್ರೆ 2,000 ಹಣದ ನೋಟನ್ನು ತೆಗೆದುಕೊಂಡು ಹೋಗ್ತವೆ, ಅದಕ್ಕೆ ಚಿಲ್ಲರೆನೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಅದು ಒಂದು ದೊಡ್ಡ ಮಟ್ಟದ ಸಮಸ್ಯೆ ಆಗಿರುವಂತದ್ದು. ಒಂದ್ ಕಡೆ ಹಣದ ಮಿತಿಯನ್ನ ಕಡಿಮೆ ಮಾಡಿರುವಂತದ್ದು, ಅದು ಆ ಮಿತಿ ಆ ಮಿತಿಯೊಳಗಡೆ ತೆಗೆದುಕೊಳ್ಳುವಂತ ಹಣಕ್ಕೆ ಸರಿಯಾದ ರೀತಿಯಂತ ಚಿಲ್ಲರೆ ಸಿಗದಿರುವಂತದ್ದು, ಜನರು ಮತ್ತಷ್ಟು ಆಕ್ರೋಶಕ್ಕೀಡಾಗುವಂತದ್ದು, ಅವರ ಬದುಕನ್ನ ಮತ್ತಷ್ಟು ಇನ್ಕನ್ವೀನಿಯನ್ಸ್ ಆಗುವಂತ ರೀತಿಯಲ್ಲಿ ಮಾಡಿರುವಂತದ್ದು ಕಾಣ್ತಾ ಇದೀವಿ. ಹಾಗಾಗಿ ಎಲ್ಲಾ ಕ್ಷೇತ್ರಗಳ ಮೇಲೂ ಕೂಡ ಉಂಟಾಗಿರುವಂತಹ ಈ ಒಂದು ವ್ಯತಿರಿಕ್ತವಾದಂತಹ ಬೆಳವಣಿಗೆಗಳೇನಿದೆ, ಅದರ ಪರಿಣಾಮ ಈವರೆಗೂ ಕೂಡ ಎಲ್ಲೂ ಕೂಡ ತಗ್ಗಿಲ್ಲ. ಒಂದಷ್ಟು ಹೊರವಲಯದಲ್ಲಿ ಕ್ಯೂ ಏನ್ ಕಂಡು ಬರ್ತಾ ಇದೆ, ಅವನ ಕ್ಯೂ ಅಲ್ಲಿ ಸ್ವಲ್ಪ ಪ್ರಮಾಣದ ಇಳಿಕೆ ಕಂಡು ಬಂದಿದೆ ಹೊರತುಪಡಿಸಿದ್ರೆ, ನಗರದ ಒಳವಲಯದಲ್ಲಿ ಯಾವ ರೀತಿಯಂತ ಸನ್ನಿವೇಶ ಕಳೆದ 8-9 ದಿನಗಳನ್ನ ಕಂಡು ಬರ್ತಾ ಇತ್ತು ಅದೇ ರೀತಿಯಾದ ಸನ್ನಿವೇಶ ಇದೆ. ಜನರು ಈ ಕ್ಷಣವರೆಗೂ ಕೂಡ ಪರದಾಡ್ತಾ ಇದಾರೆ. ಓಕೆ, ಥ್ಯಾಂಕ್ ಯು ಥಾಮಸ್ ನಿಮ್ಮ ಅಪ್ಡೇಟ್ಗಾಗಿ. ರಾಜ್ಯಸಭೆಯಲ್ಲಿ ಮತ್ತೆ ನೋಟ್ ಬ್ಯಾನ್ ವಿಚಾರ ಪ್ರತಿಧ್ವನಿಸಿದೆ. ವಿಪಕ್ಷ ಸದಸ್ಯರು ಗದ್ದಲ ಕೋಲಾಹಲವನ್ನು ಎಬ್ಬಿಸಿದ ಪರಿಣಾಮ ಇವತ್ತು 3ನೇ ಬಾರಿಗೆ ಕಲಾಪವನ್ನು ಮುಂದೂಡಲಾಯಿತು. 12:30ಕ್ಕೆ ಕಲಾಪವನ್ನು ಮುಂದೂಡಲಾಗಿದೆ. ಈಗಾಗಲೇ ಆ ಲೋಕಸಭಾ ಕಲಾಪವನ್ನು 12 ಗಂಟೆವರೆಗೆ ಮುಂದೂಡಲಾಗಿತ್ತು, ರಾಜ್ಯಸಭೆಯನ್ನು ಮುಂದೂಡಲಾಗಿತ್ತು. ಈಗ ಮತ್ತೆ ಏನು ಸಭೆಯನ್ನ ಕಲಾಪ ಆರಂಭವಾದಾಗ ವಿಪಕ್ಷ ಸದಸ್ಯರು ನೋಟ್ ಬ್ಯಾನ್ ವಿಚಾರವಾಗಿ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಮತ್ತೆ 12:30ಕ್ಕೆ ಕಲಾಪ ಮುಂದೂಡಲ್ಪಟ್ಟಿದೆ. ಒಟ್ಟಾರೆಯಾಗಿ ಸಂಸತ್ನಲ್ಲಿ ನೋಟ್ ಬ್ಯಾನ್ ವಿಚಾರ ನಿರಂತರವಾಗಿ ಪ್ರತಿಧ್ವನಿಸ್ತಾ ಇದೆ. ಐ ವಿಲ್ ಅಲೌ ಯು ಗೋ ಬ್ಯಾಕ್ ಇಫ್ ಯು ಗೋ ಬ್ಯಾಕ್ ಟು ಯುವರ್ ಸೀಟ್ ಐ ವಿಲ್ ಅಲೌ ಯು ಐ ವಿಲ್ ಲಿಸನ್ ಯು ಐ ಕ್ಯಾನ್ ಸೀ ವಾಟ್ ಕ್ಯಾನ್ ಬಿ ಡನ್ ಗೋ ಬ್ಯಾಕ್ ಗೋ ಪ್ಲೀಸ್ ಅರೆ ನಕ್ವಿ ಜಿ ಪ್ಲೀಸ್ ರೈಟ್ ಇನ್ ಯುವರ್ ಮೆಂಬರ್ಸ್ to raise the issue, but don't do this. Go back. I can allow you to raise. Go back. Go back. Go back. ಸದ್ಯಕ್ಕೆ ಸಂಸತ್ನಲ್ಲಿ ಗದ್ದಲ ಏನು ನಿಲ್ಲ ಕಾಣೋದಿಲ್ಲ, ಚರ್ಚೆಗೂ ಕೂಡ ಅವಕಾಶ ಕೊಡ್ತಾ ಇಲ್ಲ. ನೋಡೋಣ, ಅದರ ಅಪ್ಡೇಟ್ ಏನಿದ್ರು ಕೊಡ್ತೀವಿ. ನಮ್ಮ ಚರ್ಚೆ ಮುಂದುವರಿಯುತ್ತೆ. ಹಾಗೆಯೇ ನಿಮ್ಮ ಸಮಸ್ಯೆಗಳಿದ್ರೆ ನೀವು ಕರೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಳಿ. ಈಗ ಮತ್ತೊಂದು ಸಮಸ್ಯೆ ಸರ್, ಗ್ರಾಹಕರ ಕೈಗೆ ಶಾಯಿಯನ್ನು ಬಳಸದಂತೆ ಕೇಂದ್ರಕ್ಕೆ ಚುನಾವಣಾ ಆಯೋಗ ಪತ್ರ ಬರೆದಿದೆ ಅಂತ. ನಾನು ಹೇಳ್ತಿರೋದು, ಒಂದೊಂದು ಗೊಂದಲ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ, ಒಮ್ಮೆ ತಗೊಂಡವರು ಮತ್ತೊಂದು ವಾರದವರೆಗೂ ತಗಬಾರದು ಅಂತ ಶಾಯಿ ಹಚ್ಚಿದ್ರು. ಈಗ ಒಂದು ಪತ್ರವನ್ನ ಬರೆದಿದೆ ಚುನಾವಣಾ ಆಯೋಗ ಅಂತಂದ್ರೆ, ಯಾವ ಕಾರಣಕ್ಕೆ ಇರ್ಬೋದು? ಅಗೇನ್ ಕೇಂದ್ರ ಸರ್ಕಾರ ಇಲ್ಲ ಶಾಯಿ ಬಳಸಬೇಡ್ರಪ್ಪ ಅಂತ ಮತ್ತೊಂದು ಸಮಸ್ಯೆ ಶುರು ಆಗುತ್ತೆ. ಇದೆಲ್ಲ ನೋಡಿ, ಶಾಯಿ ಹಾಕೋದಿದೆಯಲ್ಲ, ದೇಶದ ಪ್ರಜೆಯನ್ನ ಕಳ್ಳನಾಗಿ ನೋಡ್ತಾ ಇದೆ. ಇಲ್ಲಿ ಒಂದು ಹಾಕಿಯಪ್ಪ ನಾಮ ಇಲ್ಲ ತಲೆ ಹೋಗ್ಲಿ, ಏನ್ ಮಾಡ್ತಿದ್ದೀರಾ, ಏನ್ ಜನರು ಅಂತ ತಿಳ್ಕೊಂಡಿದ್ದೀರಾ, ಏನಂತ ತಿಳ್ಕೊಂಡಿದ್ದೀರಾ? ಇದು ಮೈ ಮೇಲೆ ಮಾರ್ಕ್ ಮಾಡೋದಿದೆಯಲ್ಲ, ಕರೆಕ್ಟ್. ಯು ಹ್ಯಾವ್ ನೋ ರೈಟ್ ಟು ಟಚ್ ಮೈ ಬಾಡಿ, ಇಟ್ಸ್ ಅ ಫಿಸಿಕಲ್ ಅಸಾಲ್ಟ್, ಇಟ್ಸ್ ನಾಟ್ ಎ ಇಂಕ್. ನಿಮಗೆ ಯೋಗ್ಯತೆ ಇದ್ರೆ ಆಧಾರ್ ಕಾರ್ಡ್ ರೆಡಿ ಮಾಡಿಕೊಂಡು, ಸಾಫ್ಟ್ವೇರ್ ರೆಡಿ ಮಾಡಿಕೊಂಡು, ಎಲ್ಲ ಡಿಜಿಟಲ್ ಡಿಜಿಟಲ್ ಅಂತ ಮಾಡ್ಕೊಂಡು ಬಂದಿದ್ದೀರಲ್ಲ, ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಎಲ್ಲ ಬ್ಯಾಂಕಲ್ಲೂ ಫ್ಲಾಶ್ ಆಗೋಂಗಿರ್ಬೇಕಾಗಿತ್ತು. ಕರೆಕ್ಟ್, ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ತಾನೇ ಅದು. ಯಾಕಿದೆ ಮಸಿ? ಕರೆಕ್ಟ್, ಯಾರಿಗೆ ಹಚ್ತಾ ಇದ್ರ ಮಸೀನ? ಮುಂಚೆ ಎಲ್ಲ ರಾಜಮಾರ್ಗದ ಕಾಲದಲ್ಲಿ ತಪ್ಪು ಮಾಡಿದವ್ರು ಅವ್ರಿಗೆ ಒಂದು ಮಾರ್ಕ್ ಮಾಡಿ ಕತ್ತರಿಸಿದ್ರಂತೆ. ಇದು ಯಾರು ಪ್ರಜೆಗಳ ಹಿತದಲ್ಲಿ ಸರ್ಕಾರ ಮೂಗು ತೂರಿಸ್ತಾ ಇದೆ. ಈಗ ಯಾರು ಮೂಗು ಕತ್ತರಿಸಬೇಕು ಅಂತ ನೋಡ್ಬೇಕಾಗ್ತದೆ. ಕರೆಕ್ಟ್,
ಇದು ಇದು ಫಿಸಿಕಲ್ ಅಸಾಲ್ಟ್. ಇನ್ನೊಂದು ನೋಡಿ, ಪನಿಷ್ಮೆಂಟ್ ಮಾಡಿ ದೇಶ ಉದ್ಧಾರ ಆಗಲ್ಲ. ನಮ್ಮ ಸರ್ ಪನಿಷ್ಮೆಂಟ್ ಅಂದ್ರೆ ತಪ್ಪು ಮಾಡದೇ ಪನಿಷ್ಮೆಂಟ್ ಇದೆಯಲ್ಲ. ಈವನ್ ನೀವು ಜನತೆಯನ್ನು, ನಿಮ್ಗೆ ಹೆಚ್ ನರಸಿಂಹಯ್ಯನವರು ಯಾವಾಗ್ಲೂ ಹೇಳ್ತಾ ಇದ್ರು, ಯಾರೋ ಹಾಸ್ಟೆಲ್ ಒಂದು ರೂಲ್ ಮಾಡಿದ್ರಂತೆ, ಬೆಳಗ್ಗೆ 6 ಗಂಟೆಗೆ ಹೇಳಬೇಕು, ಇಲ್ಲ ಅಂದ್ರೆ 5 ರೂಪಾಯಿ ಫೈನ್ ಅಂತ. ಯಾರಪ್ಪ 100 ರೂಪಾಯಿ ಅಡ್ವಾನ್ಸ್ ಕೊಟ್ಟನಂತೆ. ಇದು ಮಾಡಕ್ಕಾಗಲ್ಲ. ಇದನ್ನ ಇನೇಬ್ಲಿಂಗ್ ಎನ್ವೈರನ್ಮೆಂಟ್ ಮಾಡೋದು ಹೇಗೆ? ಜನರನ್ನ ಸರ್ಕಾರ ಜನರನ್ನ ನಂಬಬೇಕು. ಕಳ್ಳರು ಯಾರು ಅಂತ ಅವ್ರಿಗೆ ಗೊತ್ತು. ನೋಡಿ, ದೇಶದಲ್ಲಿ ದುಡ್ಡು ಎಲ್ಲಿರೋದು ಹೇಳಿ, ಕಳ್ಳ ದುಡ್ಡು ಎಲ್ಲಿರೋದು ಹೇಳಿ. ONGC ಗ್ಯಾಸ್ ಲೀಕ್ ಆಗುತ್ತೆ, ಪ್ರೈವೇಟ್ ಕಂಪನಿ ಹೋಗುತ್ತೆ, 3 ಲಕ್ಷ ಕೋಟಿ ಗ್ಯಾಸ್ ಲೀಕ್ ಆಗಿ ಅಂಡರ್ ಗ್ರೌಂಡ್ ಅಲ್ಲಿ ಎಲ್ಲಿಗೆ ಹೋಯ್ತು, ಅವ್ರು ಹೇಳ್ಕೊಂಡ್ರು, 20,000 ಫೈನ್ ಕಟ್ಟಿದ್ರು. ಕಳ್ಳ ದುಡ್ಡು ಅಲ್ವಾ? ನ್ಯಾಚುರಲ್ ಗ್ಯಾಸ್ ಲೀಸ್ ಆಗಿರೋದು, ಗ್ಯಾಸ್ ವಾರ್ ಅಂತ ಇಂಡಿಯಾದಲ್ಲಿ ಪುಸ್ತಕವೇ ಇದೆ. ಇದು ಕಳ್ಳ ದುಡ್ಡು. ನಮ್ಮಲ್ಲಿ ಈಗ ಹೇಳ್ತಾರೆ, ಕಳ್ಳ ದುಡ್ಡು ಜನರೇಟ್ ಆಗೋದು ಸರ್ಕಾರ ಮತ್ತು ಬಿಸ್ನೆಸ್ ಗಳು ಒಟ್ಟಾಗಿ ಲೈಸೆನ್ಸ್ ಪರ್ಮಿಟ್ ರಾಜ್ ಹೋಗಿ ರಿಸೋರ್ಸ್ ರಾಜ್ ಅಂತ. ಕರೆಕ್ಟ್. ಲ್ಯಾಂಡ್, ಮೈನ್, ವಾಟರ್, ಗ್ಯಾಸ್, ಏನ್ ನ್ಯಾಚುರಲ್ ಇದೆಯೋ ಅದನ್ನ ಇನ್ನೊಂದು ಕಂಪನಿಗಳಿಗೆ ಡೈವರ್ಟ್ ಮಾಡಿ ಅವರು ಅಗಾಧ ಶ್ರೀಮಂತರ. ಕಳೆದ 2 ದಶಕದಲ್ಲಿ ಭಾರತದ ನ್ಯೂ ಮಿಲಿನೇರ್ಸ್ ಇದಾರಲ್ಲ, ಅವರೆಲ್ಲ ಲ್ಯಾಂಡ್ ಗ್ರಾಬರ್ಸ್. ಸರ್ಕಾರದ ಜೊತೆ ಟೈಅಪ್, ನೋಟಿಫಿಕೇಶನ್, ಡಿ ನೋಟಿಫಿಕೇಶನ್, ಎ ಫಾರ್ಮ್, ಬಿ ಫಾರ್ಮ್ ಚೇಂಜ್ ಮಾಡಿದ್ರು, ಸರ್ಕಾರದ ಕೈಯಲ್ಲಿ ಇದಿತ್ತು. ಹರಿಯಾಣದಲ್ಲಿ 24,000 ಎಕರೆ ಲ್ಯಾಂಡ್ ಕನ್ವರ್ಷನ್ ಆಯ್ತು. 1 ಎಕರೆಗೆ 1 ಕೋಟಿ ರೂಪಾಯಿ ಕೊಡಬೇಕು ಎಂಎಲ್ಎಗಳಿಗೆ. ಇದು ಬ್ಲಾಕ್ ಮನಿ. ಕರೆಕ್ಟ್. ಬಂದೆ ಸರ್, ಬಂದೆ. ವೀರೇಶ್ ಅವರು ಕಾಲ್ ಮಾಡಿದ್ದಾರೆ. ನಮಸ್ತೆ ವೀರೇಶ್ ಅವರೇ. ಸರ್ ನಮಸ್ಕಾರ ಸರ್. ಹೇಳಿ. ಏನಿಲ್ಲ ಸರ್, ಇದು ಮೋದಿ ಮಾಡಿರೋದ್ರಿಂದ. ಸರ್ ನಾವು ರಾಯಚೂರು ಡಿಸ್ಟ್ರಿಕ್ಟ್ ನಿಂದ ಮಾತಾಡಿರೋದು. ಮಾತಾಡಿ ಮಾತಾಡಿ. ಇಲ್ಲಿ ನಾವು ರೈತರು ಸರ್. ಆಯ್ತು ಆಯ್ತು ಹೇಳಿ. ಒಂದು 10 ಎಕರೆ ಜಮೀನಿದೆ ನಮ್ದು. ಈಗ ನಾವು ಬೆಳೆಯೋದೆಲ್ಲ ಭತ್ತ. ಇಲ್ಲಿ ಹೌದು ಭತ್ತ. ಒಂದು 10 ಎಕರೆ ಜಮೀನಿದ್ರೆ ಒಂದು 400 ಚೀಲ ಭತ್ತ ಬೆಳಿತೀವಿ ಸರ್. ಈಗ 400 ಚೀಲ ಭತ್ತ ತಗೊಳ್ಳೋರು ಮುಂದೆ ಬರ್ತಾ ಇಲ್ಲ. ಏನ್ ಸರ್? ಕರೆಕ್ಟ್ ಕರೆಕ್ಟ್. ಈಗ ನಾವು ಭತ್ತ ಬೆಳ್ಕೊಂಡ್ ಕೆಳಗಡೆ ಹಾಕೊಂಡು ಕುಂತಿದ್ದೀವಿ. ಈಗ ನಮ್ಗೆ ದುಡ್ಡಿಲ್ಲಪ್ಪ, ನಾವ್ ಏನ್ ಮಾಡಂದ್ವಿ, ನಾವ್ ತಗೊಳಂಗಿಲ್ಲ. ಕರೆಕ್ಟ್. ಹಿಂಗ ಹೇಳ್ತಾ ಇದಾರೆ ಸರ್. ನೋಡಿ, ಇದು ಎಂತ ಮೋಸ ನೋಡಿ. ಒಂದು ರೀತಿಯಿಂದ ಮೋದಿ ಅವ್ರು ಮಾಡಿದ್ದು ಕೆಲವೊಬ್ರು ಒಳ್ಳೇದ ಅನಿಸಿದ್ರು ಕೂಡ ಈ ರೈತರಿಗೆ ಬಹಳ ಎಫೆಕ್ಟ್ ಆಗುತ್ತೆ. ರೈತರಿಗೆ, ಬಡವರಿಗೆ ಬಹಳ ಸಮಸ್ಯೆ. ಹೌದು ಸರ್, ಹೌದು ಸರ್. ಕೇಂದ್ರ ಸರ್ಕಾರ FCI ಗೋಡೌನ್ ಮೂಲಕ 55,000 ಕೋಟಿ ಕ್ಯಾಶ್ ಅರಿಹತ್ಸ್ ಅಂತ ಹೇಳ್ತಾರೆ ಬ್ರೋಕರ್ಸ್ ಗೆ ಎಲ್ಲಿ ಪಂಜಾಬ್ ಅಲ್ಲಿ. FCI 55,000 ಕ್ಯಾಶ್ ಕೊಟ್ಟು ಗೋಡೌನ್ ಇಟ್ಟುಕೊಳ್ಳುತ್ತೆ, ನಾವು ಮಾತ್ರ ಕ್ಯಾಶ್ ಯೂಸ್ ಮಾಡಂಗಿಲ್ಲ. ಇದು ಯಾವ ನ್ಯಾಯ? ಅವ್ರು ಅಕ್ಕಿ ಬೆಳೆದಿದ್ದಾರೆ, ಇನ್ನು ಬೇರೆ ಬೆಳೆದಿರುತ್ತೆ ಪರಿಸ್ಥಿತಿ. ಈಗ ನೋಡಿ, ಇಲ್ಲಿ ರಾಮನಗರದಲ್ಲಿ ಟೊಮ್ಯಾಟೋನ ರಸ್ತೆ ಚೆಲ್ಲಿದೆ, ನಾನು ಹೇಳ್ತಿರೋ. ಈಗ ಇದೇ ತರ ಆದ್ರೆ ಇವರು ಕ್ಯಾಶ್ ನೋಡಿ, ಕ್ಯಾಶ್ ಸದ್ಯಕ್ಕೆ ಬಂದಾಗಿದೆ. ಈ 2,000, 5,000, 10,000 ಇದರಲ್ಲಿ ವ್ಯವಹಾರ ನಡೆಯಲ್ಲ ಸರ್. ಅವ್ರು ಬೆಳೆಯೋಕೆ 400 ಚೀಲ ಬೆಳೆದಿರ್ತಾರೆ, ಅವ್ರಿಗೆ ಎಷ್ಟೋ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು, ಎಷ್ಟು ಖರ್ಚು ಮಾಡಿರ್ತಾರೆ. ಆಮೇಲೆ ರೈತರಿಗೆ ಏನ್ ಗೊತ್ತಾ, ಬೆಳೆ ಬಂದ ತಕ್ಷಣ ದುಡ್ಡು ಬೇಕು. ಈ ನೆಕ್ಸ್ಟ್ ಹಾರ್ವೆಸ್ಟ್ ಇರುತ್ತೆ, ಈ ರಾಬಿ ಕ್ರಾಪ್ ಇರುತ್ತೆ. ಇನ್ನೇನಕ್ಕೆ ಅವ್ರು ಬೀಜ ತರಬೇಕು, ಗೊಬ್ಬರ ತರಬೇಕು, ಏನೋ ಇರುತ್ತೆ. ನೀವು 3 ತಿಂಗಳು ಕಾಯಿಲೆಯಪ್ಪ ದೇಶಕ್ಕೋಸ್ಕರ ಅಂದ್ರೆ ನಮ್ ಹೇಳಿ ಮಳೆ ಬರುತ್ತೆ. ಕರೆಕ್ಟ್. ಈಗ ಅವರು ಭತ್ತ ಇಟ್ಕೊಂಡಿದ್ದಾರೆ, ಹಾಗೇನೆ ಬೇರೆ ಬೆಳೆ ಇಟ್ಕೊಂಡಿರ್ತಾರೆ. ಭತ್ತನ ಸ್ವಲ್ಪ ದಿವಸ ಮಟ್ಟಿಗೆ ಕಾಪಿಡಬಹುದು, ಇದು ಈರುಳ್ಳಿ ಇಟ್ಕೋಬಹುದು ಸ್ವಲ್ಪ ದಿವಸ. ಆದ್ರೆ ತರಕಾರಿಗಳು ದಿನನಿತ್ಯ ಬಳಕೆ ಇದಿರ್ತದೆ, ಅವನ್ನೆಲ್ಲ ನಾವು ಏನು ಮಾಡಕ್ಕಾಗಲ್ಲ. ಅಲ್ಲೂ ಕೂಡ ಲೋಪ ಆಗ್ತದೆ. ಇವ್ರು ಹೇಳ್ತಾರೆ 50 ದಿನದ ಮೇಲೆ ಸರಿ ಆಗತ್ತೆ, ಅಲ್ಲಿವರೆಗೆ ಹೊಟ್ಟೆಗೆ ಏನ್ ತಿನ್ಬೇಕು? ಇಲ್ಲ, ನೀವು ಒಂದಿನ ಉಪವಾಸ ಇರಿ ಅಂದ್ರೆ ಉಪವಾಸ ಇರ್ಬೋದು. ನೀವು ಇಷ್ಟು ದಿನ ಇರಿ ಉಪವಾಸ, ಆಮೇಲೆ ನೋಡಿ ನಿಮ್ ಬಾಡಿ ಹೆಂಗ್ ಬಿಲ್ಡಪ್ ಆಗುತ್ತೆ ಅಂದ್ರೆ. ತಕ್ಷಣ ಸರ್ಕಾರ ಮಧ್ಯಪ್ರವೇಶಿಸಿ ಅವರ ಭತ್ತ ಅಥವಾ ಅಗ್ರಿಕಲ್ಚರ್ ಕಮಾಡಿಟೀಸ್ ಏನಿದೆ ಅದನ್ನ ಅವರೇ ಸರ್ಕಾರನೇ ಕೊಂಡ್ಕೋಬೇಕೀಗ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಸರ್ಕಾರ ಈ ಪರಿಸ್ಥಿತಿಯನ್ನ ಜಾರಿಗೆ ತಂದಿರೋದ್ರಿಂದ ಸರ್ಕಾರನೇ ಹೊಣೆ ಮಾಡ್ಬೇಕು ನಾವು. ಈಗ ಸರ್ಕಾರನೇ ಅದಕ್ಕೆ ಪರಿಹಾರ ಹುಡುಕ್ಬೇಕು, ಅದನ್ನ ಸರ್ಕಾರನೇ ಕೊಂಡ್ಕೊಂಡು ದಾಸ್ತಾನು ಮಾಡಿ ಮಾರಾಟ ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ರಾಜ್ಯ ಸರ್ಕಾರಗಳು ಇದು ತಮಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಇದೆ. ಎಲ್ಲಾ ರಾಜ್ಯ ಸರ್ಕಾರಗಳು ಹೌದು ತಟಸ್ಥವಾಗಿ ತಮಗೆ ಸಂಬಂಧನೇ ಇಲ್ಲ. ಇಲ್ಲಿ ಹಾವು ಹೂಗಳಿಗೆ ನಿರ್ಧಾರ ತಗೊಂಡಿದ್ದು ಕೇಂದ್ರ, ಎಲ್ಲದಕ್ಕೂ ಕೇಂದ್ರನೇ. ರಾಜ್ಯ ಸರ್ಕಾರ ಸ್ವಲ್ಪ ಮಟ್ಟಿಗಾದ್ರು ಕೇಂದ್ರದ ಮೇಲೆ ಪ್ರೆಷರ್ ಹಾಕ್ಬೇಕು ಸರ್ಕಾರಗಳು. ಹೌದು,
ಈ ರೀತಿ ಆಗ್ತಾ ಇದೆ, ನಮ್ಮ ರಾಜ್ಯದ ರೈತರಿಗೆ ಸಮಸ್ಯೆ ಆಗ್ತಾ ಇದೆ, ಹಾಕ್ಬೇಕು. ಪಬ್ಲಿಕ್ ಅಲ್ಲಿ ಇಂಥ ಒಂದು ಇದಿದೆಯಲ್ಲ ಎಂದು ಅನಾಹುತ ಆಗಿದೆಯಲ್ಲ, ಇದನ್ನ ಸುಮ್ಮನೆ ಕೂತ್ಕೊಂಡಿರ್ತಕ್ಕಂಥದ್ದು ಏನೂ ಆಗಿಲ್ಲ ಅಂತ ಹೇಳ್ತಿದೆ ಅಂತ ಹೇಳಿದ್ರೆ, ದೀಸ್ ಪೀಪಲ್ ಆರ್ ನಾಟ್ ಅವರ್ ರೆಪ್ರೆಸೆಂಟೇಟಿವ್ಸ್, ದೇ ರೆಪ್ರೆಸೆಂಟ್ ಸಂಬಡಿ ಎಲ್ಸ್. ಅದು ಯಾವ ಪಕ್ಷ ಇರಬಹುದು, ಯಾವ ಸರ್ಕಾರ ಇರಬಹುದು, ದೇ ಶುಡ್ ರೇಸ್ ದರ್ ವಾಯ್ಸ್. ಎಷ್ಟು ದಿವಸ ಕಾಯ್ತೀರಾ ಇವ್ರು? ಏನ್ ನೀವು ಕಾಯಿ ಏನಕ್ಕೆ ಕಾಯ್ತಾ ಇದ್ದೀರಾ? ಹೆಣ ಬಿಲ್ಲು ಕಾಯ್ತಾ ಇದ್ದೀರಾ? ಈ ಬಿದ್ದಿದೆಯಲ್ಲ ಸರ್, ಈಗ ಬಂದೆ ಸರ್ ಒಂದು, ಈಗ ನಮ್ಮ ಪ್ರತಿನಿಧಿ ವಂಜಾಕ್ಷಿ ಮಲ್ಲೇಶ್ವರಂದ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಏನಾಗ್ತಾ ಇದೆ, ಜನರು ಯಾವ ರೀತಿ ಪರದಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಡ್ತಾರೆ. ವಂಜಾಕ್ಷಿ ಈಗಾಗಲೇ 9 ದಿನಗಳು ಕಳೆದೋಗಿವೆ, ಇನ್ನು ನಾಳೆ ಸರಿ ಹೋಗುತ್ತೆ, ನಾಡ್ದು ಸರಿ ಹೋಗುತ್ತೆ ಅಂದ್ರೆ ದಿವಸಕ್ಕೆ ಒಂದೊಂದು ಹೊಸ ಹೊಸ ನೀತಿ ಬದಲಾವಣೆಗಳನ್ನ ತರ್ತಾ ಇದೆ ಕೇಂದ್ರ ಸರ್ಕಾರ. ಸೊ ಜನರು ಯಾವ ರೀತಿ ಪ್ಯಾನಿಕ್ ಆಗ್ತಾ ಇದಾರೆ, ಗೊಂದಲದಲ್ಲಿದ್ದಾರೆ, ಇವತ್ತಿನ ಪರಿಸ್ಥಿತಿ ಹೇಗಿದೆ ಅನಿಸುತ್ತೆ ವಂಜಾಕ್ಷಿ? ಗಜಾನನ್, ಈ ಒಂದು ಕೇಂದ್ರ ಸರ್ಕಾರದ ಆರ್ಥಿಕ ನೂತನ ಆರ್ಥಿಕ ನೀತಿ ಬಂದು ಜಾರಿಗೆ ಬಂದು ಈಗಾಗಲೇ 9 ದಿನಗಳೇ ಕಳೆದಿವೆ, ಆದರೂ ಕೂಡ ಎಟಿಎಂಗಳಲ್ಲಿ ಸರಿಯಾದ ರೀತಿಯಲ್ಲಿ ಹಣ ಲಭ್ಯ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕ್ಯೂನಲ್ಲಿ ನಿಲ್ಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಈಗಾಗಲೇ ನಾವು ಮಲ್ಲೇಶ್ವರಂನಲ್ಲಿರುವಂತಹ ಎಸ್ಬಿಎಂ ಎಟಿಎಂ ಮುಂದೆ ಇದೀವಿ. ಎಟಿಎಂ ಮುಂಭಾಗದಲ್ಲಿ ನೋಡೋದಾದ್ರೆ ಬಹುಸಂಖ್ಯಾತ ಜನರು, ಈ ಒಂದು ಭಾಗದ ಜನರೆಲ್ಲರೂ ಕೂಡ ಇದೇ ಒಂದು ಎಟಿಎಂಗೆ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸುಮಾರು ಎಟಿಎಂಗಳಲ್ಲಿ ಈಗಾಗಲೇ ಜನರು ಒಂದು ಎಟಿಎಂಗಳಲ್ಲಿ ಜನ ಇದ್ದೇ ಇರುವಂತಹ ಜನ ಇದ್ರೂ ಕೂಡ ಎಟಿಎಂಗಳಲ್ಲಿ ಹಣ ಇಲ್ಲದೆ ಇರುವಂತಹ ಕಾರಣಗಳಿಗಾಗಿ ಸಾಕಷ್ಟು ಜನ ಎಲ್ಲಾ ಜನರು ಕೂಡ ಈ ಒಂದು ಎಟಿಎಂಗೆ ಬರ್ತಾ ಇರುವಂತಹ ದೃಶ್ಯಗಳನ್ನ ನಾವಿಲ್ಲಿ ಕಾಣ್ತಾ ಇದ್ವಿ. ಇಲ್ಲಿರುವಂತಹ ಸಾರ್ವಜನಿಕರನ್ನ ಕೂಡ ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಅನ್ನೋದು. ಸರ್, ಎಷ್ಟೊತ್ತಿಂದ ಎಟಿಎಂಗಳ ಮುಂದೆ ಕಾಯ್ತಾ ಇದ್ದೀರಾ ಅಂತ? ಜಸ್ಟ್ 5 ಮಿನಿಟ್ಸ್ ಆಯ್ತು ಮೇಡಮ್, 5 ನಿಮಿಷ ಆಯ್ತು. ಬಂದು ಎಟಿಎಂ ತಗೊಳಕ್ ಅಮೌಂಟ್ ತಗೊಳಕ್ ಬಂದಿದೀವಿ. ಸೊ ಅದೇನ್ ತೊಂದರೆ ಇಲ್ಲ, ತಗೋಣ ಅಂತ ಬಂದಿದ್ದೀವಿ. ಎಟಿಎಂ ಅಂದ್ರೆ ಸುಮಾರು 9 ದಿನಗಳಿಂದ ಕೂಡ ಎಟಿಎಂಗಳು ಕ್ಲೋಸ್ ಆಗಿದೆ, ಬಹುತೇಕ ಎಟಿಎಂಗಳಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಟಾರ್ಟಿಂಗ್ ದುಡ್ಡು ಇರಲಿಲ್ಲ, ಆಮೇಲೆ ದುಡ್ಡುಗಳು ಆಗ್ತಾ ಇದಾರೆ, ಯಾಕಂದ್ರೆ ಅಕೌಂಟ್ ಅಲ್ಲಿ ಅಮೌಂಟ್ ತಗೊಳ್ತಾ ಇರೋದ್ರಿಂದ ಎಟಿಎಂ ಅಲ್ಲಿ ಅಮೌಂಟ್ ಗಳು ಹಾಕಿರ್ಲಿಲ್ಲ. ಈಗ ಎಟಿಎಂಗಳಲ್ಲಿ ಎಲ್ಲಾ ಅಮೌಂಟ್ ತುಂಬಿದೆ, ಸೊ ಎಟಿಎಂ ಅಲ್ಲಿ ಈಸಿಯಾಗಿ ಸಿಗ್ತಾ ಇದೆ, ಏನು ತೊಂದರೆ ಇಲ್ಲ. ಈಗ ಮನಿ ಟ್ರಾನ್ಸ್ಫರ್ ಕೂಡ 2,000 ಅಷ್ಟೇ ಬದಲಾವಣೆ ಮಾಡ್ಕೋಬಹುದು ಅನ್ನುವಂತ ಹೊಸ ನೀತಿಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ಅದ್ರ ಪ್ರಕಾರ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಅಂದ್ರೆ, ಅಕೌಂಟ್ ಅಲ್ಲಿ ಅಂದ್ರೆ ಡೆಪಾಸಿಟ್ ಮಾಡಿರೋ ಅಮೌಂಟ್ ನಾವು ಚೆಕ್ ಮೂಲಕ ಆದ್ರೆ 10,000 ಆದ್ರೆ ವೀಕ್ಲಿ 24,000 ತಗೋಬಹುದು. ಸೊ ಎಟಿಎಂ ಅಲ್ಲಿ ಆದ್ರೆ 2,000 ತಗೋಬೇಕಂತ ಡೈಲಿ ಹೇಳಿದ್ದಾರೆ. ಸೊ ಅದರಿಂದ ಯಾವುದೇ ತರ ತೊಂದರೆ ಆಗಿದಿಲ್ಲ. ಹೀಗೆ ಬಹುತೇಕ ಜನರು ಹೇಳುವಂತಹ ಪ್ರಕಾರ ನಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇಲ್ಲ ಅನ್ನುವಂತ ಮಾಹಿತಿಯನ್ನೇ ಅತಿ ಹೆಚ್ಚಿನದಾಗಿ ಹೇಳ್ತಾ ಇದಾರೆ. ಹಾಗಾಗಿ ಮತ್ತೊಬ್ರು ಇದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದು. ಸರ್, ಬಹುತೇಕ ಎಟಿಎಂ ಗಳಲ್ಲಿ ಇವತ್ತು ಕೂಡ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಮೇಡಮ್, ನಿನ್ನೆ ಇವರು ಮಂತ್ರಿಗಳು ಅರುಣ್ ಜೇಟ್ಲಿ ಅವರು ಎಲ್ಲ 20,000 ಎಟಿಎಂ ಅಲ್ಲೂ ಎಲ್ಲ ಎಟಿಎಂ ಇದೆ ಅಂತ ಹೇಳ್ತವ್ರೆ. 2,500 ಅಂದ್ರೆ ಬರೀ 2,000 ಬರ್ತದೆ, ಯಾವ ಎಟಿಎಂ ಅಲ್ಲೂ ದುಡ್ಡು ಇಲ್ಲ, ಗಂಟ್ಲೆ ಗಂಟ್ಲೆ ಕ್ಯೂ ಕಾಯ್ಬೇಕು. ಏನ್ ಮೇಡಮ್ ಜನ, ನಾವು ಎಲ್ಲ ಕಡೆ ಒಂದು 10 ನಿಮಿಷ ಇಲ್ಲಿ ಸುತ್ತಮುತ್ತ ಎಲ್ಲ ಹೊಡೆದಿದ್ದೀವಿ, ಎಟಿಎಂ ಅಲ್ಲಿ ದುಡ್ಡೇ ಇಲ್ಲ, ಎಲ್ಲರೂ ದುಡ್ಡೇ ಇಲ್ಲ. ನೋಡಿದ್ರೆ ಇನ್ನೇನು ಲಾಸ್ಟಿಗೆ ಹೋಗ್ತೀವಿ, ಅಲ್ಲಿ ದುಡ್ಡೇ ಇರಲ್ಲ. ಏನ್ ಮಾಡೋಣ, ಅವ್ರು ಅವರು ದುಡ್ಡಿದೆ ದುಡ್ಡಿದೆ ಅಂತಾರೆ, ಬರ್ತಾ ಇಲ್ಲ ದುಡ್ಡು, ಬರೀ 2,500 ಅಂತಾರೆ, ಅದು ಬರ್ತಾ ಇದೆ ಬರೀ 2,000 ರೂಪಾಯಿ. ಏನ್ ಮಾಡೋಣ ಇದಕ್ಕೆ? ಮತ್ತೊಂದು ಕಡೆ ಸರ್, 2,000 ರೂಪಾಯಿ ನೋಟ್ ಬರ್ತಾ ಇದೆ, ಅದ್ರೂ ಕೂಡ ಚಿಲ್ಲರೆ ಬಿಡಿಸುವಂತ ಸಮಸ್ಯೆ. ತುಂಬಾ ಸಮಸ್ಯೆ ಮೇಡಮ್, ಯಾರು ಕೊಡ್ತಾನೆ ಇಲ್ಲ. ಒಂದು 2,000 ನೋಟ್. ಓಕೆ ವಂಜಾಕ್ಷಿ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೇನೆ. ಇದೀಗ ಲೋಕಸಭೆಯಲ್ಲಿ ಮತ್ತೆ ಗದ್ದಲ ಶುರುವಾಗಿದೆ. ಕಮಿಷನ್ ಶುಡ್ ನಾಟ್ ರನ್ ಅವೇ ಫ್ರಮ್ ದ ಡಿಬೇಟ್ ಆನ್ ಬ್ಲಾಕ್ ಮನಿ, ಬ್ಯಾಡ್ ಮನಿ ಅಂಡ್ ಕ್ರೈಮ್ ಮನಿ. ವಿ ಆರ್ ರೆಡಿ ಫಾರ್ ಡಿಸ್ಕಷನ್ ಅಂಡ್ ಅಂಡರ್ ವಾಟ್ ರೂಲ್ ಇಸ್ ಯುವರ್ ಡಿಸಿಷನ್ ಮೇಡಮ್. ವಿ ಆರ್ ಸಜೆಸ್ಟಿಂಗ್ ಅಂಡರ್ 193 ದೇ ಶುಡ್ ಬಿ ಡಿಸ್ಕಷನ್. ವಿ ಆರ್ ರೆಡಿ ಟು ಡಿಸ್ಕಸ್ ನೌ, ವಿ ಆರ್ ರೆಡಿ ಟು ಸ್ಟಾರ್ಟ್ ದ ಡಿಬೇಟ್ ನೌ ಮೇಡಮ್. ಕ್ಯೋಕಿ ಪೂರಾ ದೇಶಕ್ಕೆ ನರೇಂದ್ರ ಭಾಯ್ ಮೋದಿ ಕೆ ಇಸ್ ಡಿಸಿಷನ್ ಕೆ ಸಾಥ್ ಹೈ. ಯೆಸ್ ಸುದೀಪ್ ಜಿ, ಆರ್ ಯು ರೆಡಿ ಫಾರ್ 190? ಐ ವಿಲ್ ರಿಪ್ಲೈ, ಐ ವಿಲ್ ರಿಪ್ಲೈ ಮೇಡಮ್. ನಾಟ್ ಟು ರಿಪ್ಲೈ, ಐ ವಿಲ್ ರಿಪ್ಲೈ, ಐ ವಿಲ್ ಟೆಲ್ ಟೆಲ್ ಮೀ ವಾಟ್ ಪ್ಲೀಸ್ ಪ್ಲೀಸ್ ಈಲ್ಡ್ ಈಸ್ ಆಸ್ಕಿಂಗ್. ವಿ ಆರ್ ರೆಡಿ ಫಾರ್ ಎ ಡಿಸ್ಕಷನ್. ಡಾಕ್ಟರ್ ಜೆ ಜಯವರ್ಧನ್ ಮೇಡಮ್, ಮೇಡಮ್ ಆಲ್ ಇದೆ. ರೆಸ್ಪಾನ್ಸ್ ಟು ಅನಂತ್ ಕುಮಾರ್ ಜಿ, ಜಯ ಜಯವರ್ಧನ್ 1 ಮಿನಿಟ್ ಆಫ್ಟರ್ ದಿಸ್ ಅವೈಲಬಲ್. ನೋ ರೆಸ್ಪಾನ್ಸ್ ಟು ಅನಂತ್ ಕುಮಾರ್. ಇಫ್ ಯು ಆರ್ ರೆಡಿ ಟೆಲ್ ಮೀ, ಡಿಸ್ಕಷನ್ ಕ್ಯಾನ್ ಬಿ ದೇರ್. ಜಯವರ್ಧನ್ ಆಫ್ಟರ್ ಜಯವರ್ಧನ್.
ಸನ್ ಐ ವಿಲ್ ಅಲೌ ಯು ಯೆಸ್ ದೇವರ್ ತಂದಿ ಆನರಬಲ್ ಸ್ಪೀಕರ್ ಮೇಡಮ್ I would like to raise a very important issue, the reason why our Member of Parliament saw the present in the well of the House. Madam, kindly permit some time to make the submission, madam. On behalf of our leader, the Honorable Chief Minister of Tamil Nadu, Thiruchitalaviyamma, we wish to bring it to your notice and immediate attention an extremely serious and disturbing incident which occurred at the coast of Nagapattinam district of Tamil Nadu in the early hours of 17-11-2016. The Sri Lankan Navy shot at Indian fishermen who were engaged in their peaceful avocation of fishing in their traditional fishing waters in the Park Bay. ಲೋಕಸಭೆಯಲ್ಲಿ ಅಗೇನ್ ಗದ್ದಲ ಕೋಲಾಹಲ ಇಶ್ಯೂ ಕೂಡ ಡೈವರ್ಟ್ ಆಗ್ತಾ ಇದೆ. ಆದ್ರೆ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಒಳ್ಳೆ ಡಿಬೇಟ್ ಅನ್ನು ಮಾಡಬೇಕಿತ್ತು. ವಿಪಕ್ಷಗಳು ಈ ರೀತಿ ಗಲಾಟೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಅಲ್ಲಿ ಕೇಂದ್ರ ಸರ್ಕಾರ ರೆಡಿ ಇದೆ. ಅಲ್ಲ ಸರ್, ಈಗ ಸ್ಟಾಂಚ್ ಪಾರ್ಟಿ ಸ್ಪೋಕ್ಸ್ ಮನ್ ಆದಂತ ಸುಬ್ರಹ್ಮಣ್ಯ ಸ್ವಾಮಿ ಏನ್ ಹೇಳ್ತಿದ್ದಾರೆ, ನನ್ನೊಂದು ಮಾತು ಕೇಳಿದ್ರೆ ಹೇಳ್ತಿದ್ನಲ್ಲ ಅಂತಿದ್ದಾರೆ. ನಮ್ಗೆ ಈ ಮೋದಿ ಒಂದು ಮಾತು ಕೇಳಿದ್ರೆ ಹೇಳ್ಬಿಡ್ತಾ ಇದ್ದೆ ನಾನು ಇದಲ್ಲ ಅಂತ ಅಂತ. ಸಿ ಲುಕ್ ಅಟ್ ಹಿಸ್ ಇದು ಕರೆಕ್ಟ್ ಕರೆಕ್ಟ್. ಅಫ್ಕೋರ್ಸ್ ಅರುಣ್ ಶೌರಿ ಇವನೋ ಏನ್ ಹೇಳಿದ್ದಾರೆ ಅಂತ ಹೇಳ್ತಕ್ಕಂಥದ್ದು. ಸೊ ಯಾರಾದ್ರೂ ಸಂಸಾರಸ್ಥರನ್ನ ಪ್ರಧಾನಿ ಮಾಡ್ಬೇಕು ಕಷ್ಟ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಅಲ್ಲ ಇದು ಒಂಥರ ವ್ಯಂಗ್ಯ ಇದ್ರು ಈ ಪರಿಸ್ಥಿತಿ. ನಮ್ಮಲ್ಲಿ ಈಗ ಕ್ರಿಶ್ಚಿಯನ್ ಆಂಡರ್ಸನ್ ಸ್ಟೋರಿ ಇದೆ. ಯಾರಾದ್ರೂ ಮಗು ರಾಜನ ಮಹಿಮೆಯಲ್ಲಿ ಬಟ್ಟೆ ಇಲ್ಲ ಅಂತ ಹೇಳಬೇಕು ಸತ್ಯವಾದ ಪಬ್ಲಿಕ್ ಇಷ್ಟು ಕಷ್ಟ ಆಗಿ ಪಾರ್ಲಿಮೆಂಟ್ ಇದ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವು ಬ್ಲಾಕ್ ಮನಿ ಹೆಸರು ಹೇಳ್ತಿದ್ದೀರಲ್ಲ, ಬ್ಲಾಕ್ ಮನಿಯ ಸ್ವರೂಪ ಏನು, ಅದರ ತಟಸ್ಥ ಸ್ವರೂಪ ಏನು, ಮೂಲ ಸ್ವರೂಪ ಏನು, ಅದು ಹೇಗಿದೆ, ಎಲ್ಲಿ ಹೋಗುತ್ತೆ, ಅದಕ್ಕೆ ಏನಾದ್ರು ಆಕಾರ ಇದೆಯಾ, ಕೋಡ್ ಎರಡಾ ನಾಲ್ಕ, ಬಾಲ ಎಷ್ಟುದ್ದ ಇದೆ ಹೇಳಿ ಸ್ವಾಮಿ ಸ್ವಲ್ಪ. ಕರೆಕ್ಟ್ ಓಕೆ ಸರ್. ಮುನಿರಾಜ್ ಅವರು ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಮುನಿರಾಜ್ ಅವರೇ. ಹೇಳಿ ಸರ್. ಸರ್ ನಮಸ್ಕಾರ ಸರ್. ಪ್ರಜಾ ಟಿವಿ ಅವರಿಗೆ ಮತ್ತು ತಮ್ಮೆಲ್ಲ ಸಿಬ್ಬಂದಿ ಅಧಿಕಾರಿಗಳಿಗೆ ಮೊದಲು ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್ ಅಲ್ಲಿ ನಮ್ ರಘು ಸಾಹೇಬ್ರು ಇದಾರೆ ಸರ್, ಅವರೊಂಥರ ನಮ್ಮ ದೇಶದ ಆಸ್ತಿ ಸರ್. ಸರ್ ನಾನು ಅವ್ರಿಗೆ ಅತಿಶಯೋಕ್ತಿ ಆಗೋ ಮತ್ತು ಅವ್ರನ್ನ ನಾನು ಒಂದು ಬಹುಮಾನ ರೂಪದಲ್ಲಿ ಮಾತಾಡ್ತಿಲ್ಲ, ಯಾಕಂದ್ರೆ ಅವ್ರು ಯಾವುದೇ ವಿಷಯ ಕೊಡ್ಲಿ ಆಡು ಮುಟ್ಟದ ಸೊಪ್ಪಿಲ್ಲದ ಹಾಗೆ ಎಲ್ಲ ವಿಷಯವಾಗಿ ಬಹಳ ತೂಕವಾಗಿ ಅವ್ರದ್ದು ಡಿಬೇಟ್ ಇತ್ತು ಅಂದ್ರೆ ನಾನು ಖಂಡಿತ ಯಾವುದೇ ಚಾನೆಲ್ ಇದ್ರು ಕೇಳ್ತೇನೆ, ಅವ್ರಿಗೂ ಶುಭಾಶಯ ತಿಳಿಸ್ತೇನೆ. ಸರ್ ಬ್ಯಾಂಕ್ ಅಲ್ಲಿ ನಮ್ಮ ದುಡ್ಡು ನಾವು ತೋಳಕ್ ಆಗ್ತಾ ಇಲ್ಲ. ಇದು ವಿಜಯ್ ಮಲ್ಯ ಸಾಹೇಬ್ರಿಗೆ ಸಾವಿರಾರು ಕೋಟಿ ಕೊಟ್ರು, ಅದ್ ಯಾವ ದುಡ್ಡು ಅಂತ ನಾವು ನಮ್ಮ ಪ್ರಧಾನಮಂತ್ರಿ ಅವ್ರನ್ನ ಕೇಳ್ಬೇಕಾಗಿದೆ ಸರ್. ಆಮಿಂದ ಈಗ ನಮ್ ದುಡ್ಡು ನಾವು ತೋಳಕ್ ಆಗ್ತಾ ಇಲ್ಲ ಸರ್. ನಮ್ದು ಈಗ ತಾನೆ ಒಂದ್ 5 ನಿಮಿಷ ಕೆಳಗಡೆ ಅಪೆಕ್ಸ್ ಬ್ಯಾಂಕ್ ಹೋಗಿದ್ದೆ, ಅಲ್ಲಿ ದುಡ್ಡಿಲ್ಲ ಸರ್. ಸರ್ ದುಡ್ಡು ಕೊಡ್ತಾ ಇಲ್ಲ. ಹಾ ಇಲ್ಲ, ನೀವು ಕಟ್ಟೋದಿದ್ರೆ ಕಟ್ಟಿ, ನಮ್ಮ ಹತ್ರ ಈಗಿಲ್ಲ ದುಡ್ಡು ಬಂದಿಲ್ಲ, ದುಡ್ಡು ಬಂದಾಗ ನಾವು ಕೊಡ್ತೀವಿ. ಈಗ ಹೋಗಿ ಬಂದಿದ್ದು ಇದು ಲೇಟೆಸ್ಟ್ ಸ್ಕೋರ್. ಆಮೇಲೆ ಯಾವುದೇ ಬ್ಯಾಂಕ್ ಅಲ್ಲಿ ಹಿರಿಯ ನಾಗರಿಕರಿಗೆ, ಹೆಣ್ಣು ಮಕ್ಕಳಿಗೆ, ವಯಸ್ಸಾದವರಿಗೆ ಪ್ರತ್ಯೇಕ ಕ್ಯೂ ಇಲ್ಲ, ಅವರು ಗಂಟುಗಟ್ಟಲೆ ನಿಂತಿರ್ತಾರೆ. ಆಮೇಲೆ ತಮ್ಗೆ ಗೊತ್ತಿದೆ, ಈಗ 2 ದಿವಸದ ಕೆಳಗಡೆ ದೆಹಲಿನಲ್ಲಿ ಒಂದು ಮಹಿಳೆ ಬೇಸತ್ತು ನಗ್ನ ಆಗಿದ್ದಾಳೆ ಸರ್. ಇದು ನಾಚಿಕ್ಕೇಡು ಇದು ದೇಶಕ್ಕೆ. ಕರೆಕ್ಟ್, ಇದು ಅತ್ಯಂತ ಇದು ನಾಚಿಕ್ಕೇಡು. ಆಮೇಲೆ ಇನ್ನೊಂದು ಹೇಳ್ತೇನೆ, ನಮ್ಮ ಇವರು ಜನಾರ್ದನ್ ರೆಡ್ಡಿ ಸಾಹೇಬ್ರು ಮೊನ್ನೆ ಕೇವಲ ಒಂದು 500 ಅಥವಾ 1,000 ಲಕ್ಷನೋ ಕೋಟಿನೋ ಗೊತ್ತಿಲ್ಲ ಸರ್, ಅವ್ರು ಯಾವ ದುಡ್ಡು ವಿತರಣೆ ಮಾಡಿದ್ರು, 10 ರೂಪಾಯಿ ನೋಟ, 50 ರೂಪಾಯಿ ನೋಟ, 100 ರೂಪಾಯಿ ನೋಟ. ಕರೆಕ್ಟ್, ಅವ್ರಿಗೆ ಎಲ್ಲಿಂದ ಬಂತು ಸರ್ ಇದು? ಮೊದಲು ಅವ್ರನ್ನ ಹಿಡ್ಕೋಬೇಕು. ಆಮೇಲೆ ಇದು ಬಹಳ ವಿಷಯಗಳಿದೆ ಸರ್, ಇದೇನು 1, 2, 3 ಅಲ್ಲ. ಪಕ್ಕದ ರಾಜ್ಯದವರು ಗಂಡ ಎಂಟಿ 2,500 ರೂಪಾಯಿ ಕಂತ್ ಕಂತೆ ಹಿಡ್ಕೊಂಡಿದ್ರು. ಆಮೇಲೆ ಜನಾರ್ದನ್ ರೆಡ್ಡಿ ಸಾಹೇಬ್ರಲ್ಲಿ ಆಮೇಲೆ ಸಾಲ ಮನ್ನಾ ಮಾಡ್ತಾರೆ. ಆಮೇಲೆ ಒಂದಲ್ಲ ಎರಡಲ್ಲ ಸರ್ ಬಹಳ, ಈಗ 2,000 ರೂಪಾಯಿಗೆ ತಂದಿದ್ದಾರೆ, 4,500 ರೂಪಾಯಿಯಿಂದ 2,000 ರೂಪಾಯಿಗೆ ಅವ್ರ ಮನೆ ಬಾಡಿಗೆ ಕೊಡ್ತಾರೋ, ಮಕ್ಳ ಫೀಸ್ ಕೊಡ್ತಾರೋ, ವ್ಯಾನ್ ಫೀಸ್ ಕಟ್ತಾರೋ, ಇಲ್ಲಿ ಸಂಸಾರ ನಡೆಸ್ತಾರೋ. ಆಮೇಲೆ ಬೆಂಗಳೂರಿನಲ್ಲಿ ಸರ್ ಮಧ್ಯಮ ವರ್ಗದವ್ರಿಗೂ ಅಂದ್ರೂ 20,000 ರಿಂದ 30,000 ತಿಂಗಳು ಮಿನಿಮಮ್ ಬೇಕಾಗ್ತದೆ. ಖಂಡಿತ, ಏನಿದು ಕಣ್ಣಿಲ್ವಾ ಏನಿಲ್ಲ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ದಯವಿಟ್ಟು ಸರ್ ತಪ್ಪು ತಿಳ್ಕೋಬಾರ್ದು, ಪ್ರಧಾನಮಂತ್ರಿಗಳಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ, ಕ್ಯಾಬಿನೆಟ್ ಸಚಿವರಿಗಾಗ್ಲಿ, ಅವರು 1 ರೂಪಾಯಿ 1 ಪೈಸಾ ಖರ್ಚು ಮಾಡೋಗಿಲ್ಲ ಸರ್. ಅವ್ರಿಗೆ ಈ ನೋವು ಗೊತ್ತಾಗೋದಿಲ್ಲ, ಎಲ್ಲಾ ಸರ್ಕಾರನೇ ಅವ್ರಿಗೆ ಪ್ರಮೋಟ್ ಮಾಡುತ್ತೆ. ಥ್ಯಾಂಕ್ ಯು ಮುನಿರಾಜ್ ಅವರೇ. ಎಸ್ ಸರ್. ಯಾಕಂದ್ರೆ ನೋಡಿ, ಈಗ ನಾವು ಸಂಸತ್ನ ನೋಡಿದ್ವಿ, ಎಲ್ಲಾ ಜನಪ್ರತಿನಿಧಿ ಅವ್ರಿಗೆಲ್ಲ ಸರ್ಕಾರದ ಸೌಲಭ್ಯಗಳು ಬೇಕಾದಾಗ ಸಿಗ್ತಾ ಇರ್ತವೆ, ಪರಿಚಾರಕರು ಇರ್ತಾರೆ, ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ ಅವರಿಗೆ. ಇವನ್ ಆ ಹಣವನ್ನ ಟಚ್ ಮಾಡೋದಕ್ಕೂ ಟಚ್ ಮಾಡೋ ಅಗತ್ಯನೂ ಬರಲ್ಲ.
ಅಂತವರಿಗೆ ಬಿಸಿಯಾಗಿ ಗೊತ್ತಾಗುತ್ತೆ. ಇನ್ನು ಜನಸಾಮಾನ್ಯ ಆರೋಪ ಮಾಡೋದು ಇವ್ರ ಮೇಲೆ, ಇವ್ರ ಹತ್ರನೇ ಬ್ಲಾಕ್ ಮನಿ ಇದೆ, ರಾಜಕಾರಣಿಗಳ ಹತ್ರನೇ ಬ್ಲಾಕ್ ಮನಿ ಇದೆ ಅಂತ. ವಿಪರ್ಯಾಸ ಅಂತಂದ್ರೆ ಅದೇ ರಾಜಕಾರಣಿಗಳು ಇವತ್ತು ಸಂಸತ್ನಲ್ಲಿ ಏನ್ ಮಾಡ್ತಾ ಇದಾರೆ ನಾವು ನೋಡ್ತಾ ಇದ್ವಿ. ಅವ್ರಿಗೆ ಅಲ್ಟಿಮೇಟ್ಲಿ ಗಲಾಟೆ ಆಗಬೇಕು, ವಿಷಯ ಸಾಲವಾಗೋದು ಬೇಕಾಗಿಲ್ಲ. ಅವ್ರು ಕೇಂದ್ರ ಸರ್ಕಾರವನ್ನ ದೋಷಿತ ಸ್ಥಾನದಲ್ಲಿ ನಿಲ್ಲಿಸಬೇಕು, ಸಮಸ್ಯೆ ಪರಿಹಾರ ಆಗೋದು ಯಾರಿಗೂ ಬೇಕಾಗಿಲ್ಲ. ಆಮೇಲೆ ಮಲ್ಯ ಅವರ ವಿಚಾರ ಬಂತು, ಈಗ ಸಾವಿರಾರು ಕೋಟಿ ಅಗೇನ್ ಸಾಲ ತೀರಿಸದೆ ಇದ್ದಾಗಿ ಕೂಡ ಮತ್ತೆ ಸಾಲ ಕೊಟ್ಟಿದ್ದಾರೆ ನೋಡಿ. ಈ ಎನ್ ಪಿ ಎ ಇದೆಯಲ್ಲ, ಇವತ್ತು 11% ನಮ್ಮ ರಾಷ್ಟ್ರೀಯ ಬ್ಯಾಂಕ್ಗಳಿಗೆ ಸಾಲ ಕಟ್ಟದೆ ಮೋಸ ಮಾಡಿರೋದು ಇದೆಯಲ್ಲ, ಅದ್ ಯಾರು ಹೇಳಿ? ರೈತ ಅಲ್ಲ, ಸ್ವಸಹಾಯ ಗುಂಪುಗಳಲ್ಲ, ಮಹಿಳೆಯರಲ್ಲ, ತರಕಾರಿ ಮಾರೋರಲ್ಲ, ಬರೋರಲ್ಲ, 86% ಕಾರ್ಪೊರೇಟ್ಸ್. ಸರಿ, ಬ್ಯಾಂಕ್ ದಿವಾಳಿ ಮಾಡೋರೇ ಇವರಲ್ವಾ? ಆಮೇಲೆ ನಿಮ್ಗೆ ಇನ್ನೊಂದು ಯೋಚನೆ ಮಾಡಬೇಕು, ಅದನ್ನ ರೈಟ್ ಆಫ್ ಮಾಡೋದು, ಟೆಕ್ನಿಕಲಿ ಅಡ್ಜಸ್ಟ್ ಮಾಡೋದು, ಟರ್ಮಿನಾಲಜಿ ಇದು ನಮ್ಮಲ್ಲಿ ಒಂದಿದೆ. ನೀವ್ ಯಾವ ಆಡಿಟರ್ ಹತ್ರ ಹೋಗಿ ದೇಶದಲ್ಲಿ ನೀವು ಎಷ್ಟು ಡಿಕ್ಲೇರ್ ಮಾಡ್ಬೇಕು ಅಂತಿದ್ದೀರಾ? ಆಯ್ತಾ, ಇವಾಗ ಟ್ಯಾಕ್ಸ್ ಅವಾಯ್ಡೆನ್ಸ್ ಈಸ್ ಡಿಫ್ರೆಂಟ್ ಫ್ರಮ್ ಟ್ಯಾಕ್ಸ್ ಇವೇಷನ್. ನಮ್ಮ ದೇಶದಲ್ಲಿ ಎಷ್ಟು ಬೇಕಾದ್ರೂ ಅವಾಯ್ಡ್ ಮಾಡಬಹುದು ದುಡ್ಡಿರೋರು. ಬಂದೆ ಸರ್, ಮಂಜುನಾಥ್ ಅವರು ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ಸರ್ ನಮಸ್ತೆ ಹೇಳಿ. ಸರ್ ಇವಾಗ ಏನಂದ್ರೆ, ಇವಾಗ ಡಿಸ್ಕಷನ್ ಮಾಡ್ತಾ ಇದ್ದೀನಿ, ನಾನು ನೋಡ್ತಾ ಇದೀನಿ, ಬಟ್ ಏನು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದ್ರೆ ಗೊತ್ತಿದೆ, ಇವಾಗ ನಮ್ಗೆ ಕ್ಯಾಶ್ ಸಿಗ್ತಾ ಇಲ್ಲ, ಮತ್ತೆ ಇವನ್ ಸ್ವಲ್ಪ ಕ್ಯೂಲೆಲ್ಲ ನಿಂತ್ಕೊಂತಾ ಇದೀರಿ. ಬಟ್ ಆದ್ರೆ ಏನಂದ್ರೆ, ಇವಾಗ ಮೋದಿ ಅವ್ರು ಮಾಡಿರೋದು ಕರೆಕ್ಟ್ ಆಗಿದೆ ಅಂತ ನನ್ ಥಿಂಕಿಂಗ್. ಯಾಕೆಂದ್ರೆ ನನ್ ಫ್ಯೂಚರ್ ಅಲ್ಲಿ ನಾನು ಇವಾಗ 50 ವರ್ಷ ನಾನು ಬಾಳ್ಬೇಕು ಅಂತ ಅನ್ಕೊಂಡಿದೀನಿ. ಈಗ ಪ್ರೆಸೆಂಟ್ ಕಂಡೀಷನ್ ನೋಡಿ, ಟೆರರಿಸ್ಟ್ ಅಟ್ಯಾಕ್ ಇದೆ, ಅದೆಲ್ಲ ಇದೆ. ಬಟ್ ನಾನ್ ನೋಡ್ತಾ ಇರೋ ಹಾಗೆ, ಇವಾಗ ದುಡ್ಡು ಬ್ಯಾನ್ ಮಾಡಾದ್ಮೇಲೆ ಕಾಶ್ಮೀರದಲ್ಲಿ ಕಲ್ಲು ಹೊಡೆಯೋದಿರ್ಬೋದು, ಆ ತರದೆಲ್ಲ ಸ್ಟಾಪ್ ಆಗಿದೆ. ಅಂದ್ರೆ ನಾವ್ ಇದನ್ನ 50 ದಿವಸ ಕಷ್ಟಪಟ್ರೆ 50 ವರ್ಷ ಚೆನ್ನಾಗಿರ್ಬೋದು ಅಂತ ಆ ತರ ಥಿಂಕಿಂಗ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಲ್ಲ ಖಂಡಿತ ನೀವು ಅಲ್ಲ, ಈಗ ನಾವು ಕೂಡ ನೋಟ್ ಬ್ಯಾನ್ ಮಾಡಿದ್ರ ಬಗ್ಗೆ ನಾವು ಕ್ವಶನ್ ಮಾಡ್ತಾ ಇಲ್ಲ. ಹೌದೌದು, ಆಯ್ತಾ, ನೋಟ್ ಬ್ಯಾನ್ ಬಗ್ಗೆ ನಾವು ಖಂಡಿತ ಕ್ವಶನ್ ಮಾಡ್ತಾ ಇಲ್ಲ. ಆದ್ರೆ ಅದಕ್ಕೆ ಏನು ತಯಾರಿಯನ್ನು ಮಾಡ್ಕೋಬೇಕಾಗಿತ್ತು, ಮುಂದೆ ಏನೇನ್ ಸಮಸ್ಯೆ ಆಗ್ಬಹುದು ಅನ್ನುವಂತ ಪರಿಜ್ಞಾನ ಇರಬೇಕಿತ್ತು. ಅದ್ರೊಳಗೂ ಬಡಬಗ್ಗರಿಗೆ ಮಧ್ಯಮ ವರ್ಗದವರಿಗೆ ಎಷ್ಟು ತೊಂದರೆ ಆಗತ್ತೆ ಅನ್ನುವಂತ ಲೆಕ್ಕಾಚಾರ ಬೇಕಿತ್ತು. ಇದು ಯಾವ್ದನ್ನು ಮಾಡಬೇಕು ಹೋದಾಗ ಇವತ್ ನೀವ್ ಹೇಳ್ತೀರಿ ಸಾಮಾನ್ಯ ಸಮಸ್ಯೆ ಎದುರಿಸ್ತಾ ಇದೀವಿ ಅಂತ. ಇವತ್ 40-ಕ್ಕೂ ಹೆಚ್ಚು ಜನ ದೇಶಾದ್ಯಂತ ಸತ್ತೋಗಿದ್ದಾರೆ ಇದೇ ಕಾರಣಕ್ಕೆ. ಕೈಯಲ್ಲಿ ದುಡ್ಡಿದ್ರೂ ದುಡ್ಡಿಲ್ಲ. ಮತ್ತೆ ನೀವು ಒಂದು ಪಾಲಿಸಿನ ಎಷ್ಟು ಎಫೆಕ್ಟಿವ್ ಆಗಿ ಜಾರಿಗೆ ತರ್ತೀವಿ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗ್ಬೇಕು. ಅದು ಸಕ್ಸಸ್ ರೇಟ್ ಜಾಸ್ತಿ ಮಾಡೋದ್ರಿಂದ ಮಾಡಲಿಕ್ಕೆ ಇಂಪ್ಲಿಮೆಂಟೇಶನ್ ಸರಿ ಇರಬೇಕು. ಅಲ್ಲಿ ಎಡವಿದ್ದಾರೆ, ಅಲ್ಲಿ ಅದನ್ನ ಸರಿಪಡಿಸ್ಕೋಬೇಕು ಅಂತ ಹೇಳ್ತಾರೆ. ಅವರು ಈಗ ಹೇಳಿದ್ರಲ್ಲ ಮೋದಿ ಇಷ್ಟಪಡೋಣ, ಅವರು ಮೋದಿಯ ಪರವಾಗಿ ಅವರು ಏನ್ ಹೇಳಿದ್ರು ಖರಿ ಸರ್. ಮೋದಿ ಅವರು ಹೇಳಿ ನಮ್ಮ ಪಕ್ಷಕ್ಕೆ ಕಳ್ಳ ದುಡ್ಡು ತಗೊಳ್ಳಲ್ಲ ಅಂತ ಹೇಳಿ ಸರ್. ಸಿಂಪಲ್ ಸಿಂಪಲ್ ಅಲ್ವಾ? ಎಷ್ಟು ಖುಷಿ ಆಗ್ತದೆ ನಮ್ಗೆ. ಹೌದು ಖಂಡಿತ, ಅವ್ರಿಗೆ ನಾವು ಖುಷಿ ಪಡ್ತೀವಿ, ನಾವು ಖುಷಿ ಪಡ್ತೀವಲ್ಲ, ಈ ನಿಜವಾದ ಸ್ಟೇಟ್ಸ್ಮನ್ ಅಂತ ಹೇಳ್ತೀವಿ ನಾವು. ಈ ನೆಕ್ಸ್ಟ್ ಎಲೆಕ್ಷನ್ ಕಣ್ಣಿಟ್ಟಿಲ್ಲ, ದೇಶದ ಭವಿಷ್ಯದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ನಾವು ಹೇಳ್ಬೋದು. ಐ ಆಮ್ ಎ ಕ್ಲೀನ್ ಮ್ಯಾನ್ ಅಂತ ಹೇಳಿ. ಕರೆಕ್ಟ್, ಯು ಆರ್ ರೈಟ್ ಸರ್. ಓಕೆ, ಒಂದು ಬ್ರೇಕ್ ತಗೊಂಡು ಮತ್ತೆ ಬರ್ತೀನಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ, ಯಾವುದೇ ರೀತಿ ಅಭಿಪ್ರಾಯ ಇರಬಹುದು ಹಂಚಿಕೊಳ್ಳಿ. ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಮುಗಿದರೆ ನಟರಾಜ ಸರ್ವಿಸ್, ಪಂಚರು ಆದರೆ ನಟರಾಜ ಸರ್ವಿಸ್. ಅಣ್ಣ ಹೊಟ್ಟೆ ನೀನ, ನಾನೇನೋ ಗೋಡೆ ಮೇಲಿರೋ ಪಲ್ಲಿ ಉಚ್ಚೆ ಹೋಗ್ಬಿಡ್ತಾ ಅನ್ಕೊಂಡೆ. ಆಯ್ತಿದು. ಓ ಏನಪ್ಪ, ಯಾವಾಗ್ಲೂ ಏರ್ಫಾಲ್ ಅಂತ ಇದ್ದನು, ಇವಾಗ ಏನು ನಿನ್ ತಲೆ ಕೂದಲು ಒಳ್ಳೆ ಸೀಗೆ ಮನೆ ತರ ಬೆಳೆದ್ಬಿಡ್ತಿಲ್ಲ? ನಿಸರ್ಗಲೇ ಭ್ರಮ್ಯ ಇಲ್ಲ. ಏ ನಿನ್ನೇನ್ ಗೊತ್ತಾಯ್ತು? ಏರ್ಫಾಲ್ ಕಂಟ್ರೋಲ್ಗೆ ಬ್ರಹ್ಮಾಸ್ತ್ರವೇ, ನಿಸರ್ಗಾಲಯ ಭ್ರಾಮ್ಯ ಇಲ್ಲ ಅಂತ ಎಲ್ಲಾ ಪೇಪರ್ ಅಲ್ಲೂ ಬರ್ತಾ ಇದೆ. ಬಣಲಿದ ಕೂದಲಿಗೆ ಪುನಶ್ಚೇತನ, ನಿಸರ್ಗಾಲಯ ಬ್ರಾಹ್ಮಿ. ಅಟ್ಟಿಕಾ ಗೋಲ್ಡ್ ಕಂಪನಿ, ISO ಹೊಂದಿರುವ ಕಂಪನಿ, ಭಾರತದಲ್ಲಿಯೇ ಅತಿ ದೊಡ್ಡ ಚಿನ್ನವನ್ನ ಕೊಂಡುಕೊಳ್ಳುವ No. 1 ಕಂಪನಿ. ನಿಮ್ಮ ಬಂಗಾರಕ್ಕೆ ನಿಮಿಷಾರ್ಧದಲ್ಲಿ ಹಣ ನೀಡುವ ಕಂಪನಿ ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದೇ ದೂರವಾಣಿ ಸಂಖ್ಯೆ 888-0300-300. ಆಪತ್ಕಾಲದಲ್ಲಿ ಚಿನ್ನ ಅಡ ಇಟ್ಟು ಕಷ್ಟ ನೀಡಬಹುದು, ಆದ್ರೆ ಅಡ ಇಟ್ಟು ಚಿನ್ನ ಬಿಡಿಸ್ಕೊಳ್ಕಾಗದಿದ್ರೆ ಚಿಂತಿಸ್ಬೇಡಿ. ನಿಮ್ ಸಹಾಯಕ್ಕಾಗಿಯೇ ಅಟ್ಟಿಕಾ ಗೋಲ್ಡ್ ಕಂಪನಿ ಜನ್ಮ ತಾಳಿದೆ. ನೀವು ಅಡ ಇಟ್ಟ ಬಂಗಾರನ ಬಿಡಿಸಿ ಇವತ್ತಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಆಪತ್ಕಾಲದ ಬಂದು.
ಪೆಟ್ರೋಲು ಮುಗಿದರೆ ನಟರಾಜ ಸರ್ವಿಸ್, ಪಂಚರು ಆದರೆ ನಟರಾಜ ಸರ್ವಿಸ್. ಅಣ್ಣ ಮತ್ತೆ ನೀನ, ನಾನೇನೋ ಗೋಡೆ ಮೇಲಿರೋ ಪಲ್ಲಿ ಉಚ್ಚೆ ಹೋಗ್ಬಿಡ್ತಾ ಅನ್ಕೊಂಡೆ. ಮಹರ್ಷಿ ಡಾಕ್ಟರ್ ಆನಂದ್ ಗುರುಜಿಯವರ ಸಾರಥ್ಯದಲ್ಲಿ ಕೋಟಿ ಸಾಯಿಬಾಬಾ ಮಂದಿರ ಯೋಜನೆಯ ಪ್ರಾರಂಭೋತ್ಸವ ನವೆಂಬರ್ 19 ಮತ್ತು 20 ಸ್ಥಳ ಅರಮನೆ ಮೈದಾನ ವೈಟ್ ಪೆಟಲ್ಸ್ ಬೆಂಗಳೂರು. ಬನ್ನಿ ಭಾಗವಹಿಸಿ. ಕೆಲವೊಂದು ಖಡಕ್ ನಿರ್ಧಾರ ನಾವು ತೆಗೆದುಕೊಳ್ಬೇಕಾಗುತ್ತೆ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ, ಅದು ಸತ್ಯ. ಆದ್ರೆ ಇಂತಹ ನಿರ್ಧಾರಗಳನ್ನ ಬೇರೆ ಬೇರೆ ದೇಶಗಳಲ್ಲೂ ತಗೊಂಡಿದ್ರ, ಅಲ್ಲಿ ತಗೊಂಡಿದ್ರೆ ಸಕ್ಸಸ್ ಆಯ್ತಾ ಅನ್ನೋ ವಿಚಾರವನ್ನು ನಾವು ಗಮನಿಸ್ಕೋಬೇಕಾಗತ್ತೆ. ಈಗ ರಘುಜಿ,